ಬಿಗ್ ಬಾಸ್ ಸೆಪ್ಟೆಂಬರ್ 24ರಿಂದ ಶುರುವಾಗಿದೆ. 18 ಮಂದಿ ಈಗಾಗಲೇ ಮನೆ ಸೇರಿಯಾಗಿದೆ. ಮಾಜಿ ಸ್ಪರ್ಧಿಗಳು, ಓಟಿಟಿ ಕಂಟೆಸ್ಟೆಂಟ್ ಗಳು, ಹೊಸಬರ ಸಮಾಗಮ ಬಹಳ ರೋಚಕವಾಗ್ತಿದ್ದು ಜನರು ಎಕ್ಸೈಟ್ ಆಗ್ತಿದ್ದಾರೆ. ಅಂದಹಾಗೆ ಮೊದಲನೇ ದಿನವೇ ಮನೆಯಲ್ಲಿ ಬೆಂಕಿ ಹೊತ್ಕೊಂಡಿದೆ. ಕೆರಿಕ್ ಮೂಲಕವೇ ಸೀಸನ್ 8ರಲ್ಲಿ ಹೈಲೈಟ್ ಆಗ್ತಿದ್ದ ಪ್ರಶಾಂತ್ ಸಂಬರ್ಗಿ ಈ ಬಾರಿಯೂ ಮನೆ ಪ್ರವೇಶ ಮಾಡಿದ್ದು ಈಗಾಗಲೇ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ. ಆರ್ಯವರ್ಧನ್ ಗುರುಜಿ ಅವರೊಂದಿಗೆ ಸುಖಾಸನ ಕಿರಿಕ್ ಮಾಡ್ಕೊಂಡಿದ್ದಾರೆ. ಆರ್ಯವರ್ಧನ್ ಗುರುಜಿ ಅವರ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಸಂಬರ್ಗಿ ಅವರದ್ದು ಇದೇನು ಹೊಸ ಕಥೆಯಲ್ಲ. ಹಳೆ ಸೀಸನ್ ಅಲ್ಲಿಯೇ ಆಡ್ತಿದ್ರು, ಈಗಲೂ ಹಾಗೆಯೇ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ. ಇವರು ಹೈಲೈಟ್ ಆಗೋದಕ್ಕೆ ಮನೆಯಲ್ಲಿ ಸುಖ ಸುಮ್ಮನೆ ಎಲ್ಲರ ಜೊತೆ ಕಿರಿಕ್ ಮಾಡ್ಕೊಳ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆರಂಭವಾಗಿದೆ. ಆರ್ಯವರ್ಧನ್ ಗುರುಜಿ ಅವರು ತಮ್ಮ ಪಾಡಿಗೆ ತಾವು ಮಾತನಾಡ್ಕೊಂಡು ಕುಳಿತಿದ್ರು. ಆಗ ಸಂಬರ್ಗಿ ಸುಖ ಸುಮ್ಮನೆ ಮಾತನಾಡುತ್ತಾ ಇದು ಸ್ವಲ್ಪ ಅಲ್ಲ, ಜಾಸ್ತಿನೇ ಓವರ್ ಆಗ್ತಿದೆ ಅಂತ ಹೇಳಿದ್ದಾರೆ. ಆಗ ಆರ್ಯವರ್ಧನ್ ಗುರುಜಿಗಳು ನಾನು ಇಲ್ಲಿವರೆಗೂ 10 ಲಕ್ಷ ಜನರಿಗೆ ಜ್ಯೋತಿಷ್ಯ ಹೇಳಿರಬಹುದು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರಿಸುವ ಪ್ರಶಾಂತ್ ಸಂಬರ್ಗಿ ಗುರುಗಳೇ ಏನೇನು ಮಾತನಾಡಬೇಡಿ, 10 ಲಕ್ಷ ಜನ ಅಂತೆಲ್ಲ ಹೇಳ್ಬೇಡಿ ಅಂತ ಹೇಳ್ತಾರೆ. ಆಗ ಸಿಟ್ಟಾಗುವ ಗುರುಜಿ ಎಡಗಾಲಲ್ಲಿ ಕುದ್ದು ಹೋಗ್ತೀನಿ, ನನ್ನ ಬಗ್ಗೆ ಮಾತನಾಡ್ತೀಯಾ ಅಂತ ಹೇಳ್ತಾರೆ. ಆಗಲೇ ಜಗಳ ಶುರುವಾಗುತ್ತೆ. ಜಗಳ ಬಿಡಿಸೋದಕ್ಕೆ ಮನೆಯವರು ಕೂಡ ಮತ್ತೆ ಪ್ರವೇಶ ಮಾಡ್ತಾರೆ. ಒಟ್ಟಾರೆ ಸುಖ ಸುಮ್ಮನೆ ಹಿಂದಿನ ಸೀಸನ್ ಅಂತೆಯೇ ಈ ಸೀಸನ್ ಅಲ್ಲೂ ಕೂಡ ಸಂಬರ್ಗಿ ಅವರು ಕಿರಿಕ್ ತೆಗೆಯೋದಕ್ಕೆ ಆರಂಭಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕೆಂಡ ಕಾಣ್ತಿದ್ದಾರೆ.